ಶ್ರೀ ಗುರುಭ್ಯೋ ನಮಃ. ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕುಂಭರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ಮಾಸ ಕುಂಭರಾಶಿಯವರಿಗೆ ಎರಡನೇ ಮನೆಯ ರವಿಯು ನಾನಾ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುವನು. ಎರಡನೇ ಮನೆಯ ಶುಕ್ರನು ಶತ್ರುನಾಶದ ಫಲವನ್ನು ಉಂಟು ಮಾಡುವನು. ನಾಲ್ಕನೇ ಮನೆಯ ರಾಹುವು ಜನರ ವಿರೋಧವನ್ನು ಉಂಟು ಮಾಡುವನಾಗಿದ್ದಾನೆ. ಹತ್ತನೇ ಮನೆಯ ಕೇತುವು ದುಃಖ ಮತ್ತು ಪೀಡೆಯನ್ನು ಉಂಟು ಮಾಡುವನು. ನಾಲ್ಕನೇ ಮನೆಯ ಕುಜನು ವೃತ ಭಯವನ್ನು ಉಂಟು ಮಾಡುವನು. ಹನ್ನೆರಡನೇ ಮನೆಯ ಗುರುವು ಪೀಡೆ ಮತ್ತು ಕಷ್ಟವನ್ನು ಉಂಟು ಮಾಡುವನು. ಹನ್ನೆರಡನೇ ಮನೆಯ ಶನೇಶ್ವರನು ನಾನಾ ವಿಧದಲ್ಲಿ ಹಾನಿಯನ್ನು ಉಂಟು ಮಾಡುವನು. ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ರವಿ ಬುಧ ಗುರುವಿನ ಸಂಚಾರದಿಂದಾಗಿ ಎಲ್ಲ ಯೋಜನೆಗಳಲ್ಲೂ ಯಶಸ್ಸನ್ನು ಕಾಣುವಿರಿ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವಿರಿ. ದೀರ್ಘಕಾಲ ಅನಾರೋಗ್ಯದಿಂದ ನರಳುತ್ತಿದ್ದವರಿಗೆ ಈಗ ಚೇತರಿಕೆ ಸಾಧ್ಯತೆ ಇದೆ. ಪ್ರಯಾಣದಿಂದ ಲಾಭವಾಗಲಿದೆ. ಆಪ್ತರಿಂದ ಸಹಾಯ, ಕೆಲಸದವರನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಬೇಡದ ವಿಚಾರಕ್ಕೆ ಕುಟುಂಬದಲ್ಲಿ ಅಸಮಾಧಾನ ಹೆಚ್ಚಾಗಲಿದೆ. ತಿಂಗಳ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ವಿವಾಹ ಅಪೇಕ್ಷಿತರಿಗೆ ಸುಸಮಯ. ಕಂಕಣ ಕೂಡಿ ಬರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನದ ಆದಾಯವಾಗಲಿದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲಿದೆ. ಕೆಲವರಿಗೆ ಮನೆ ಬದಲಾಯಿಸುವ ಸಾಧ್ಯತೆ ಇದೆ. ಕೆಲಸದ ಒತ್ತಡದಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟಾಗಲಿದೆ. ಪರಿಹಾರ ದಕ್ಷಿಣಾಮೂರ್ತಿ ಮಂತ್ರ ಪಠನ ಮಾಡುವುದರಿಂದ ಹಾಗೂ ಮಹಾಶಿವನ ಆರಾಧನೆಯಿಂದ ಶುಭ ಫಲವನ್ನು ಪಡೆಯಬಹುದು. ಶುಭ ದಿನಗಳು 2, 3, 7, 8, 25, 27, 28 ಮತ್ತು 30.